ಕಾಡು ತುಳಸಿ ನೋಡಿ. ಈಗ ಬಂದ್ವಲ್ಲ ನೋಡಿದ್ರಲ್ಲ, ಸೊ ಇವರು 24 ತಾಸು ಇಲ್ಲೇ ಇರ್ತಾರೆ. ಸೋಲಾರ್ ಇದೆ ಇಲ್ಲಿ, ಲೈಫ್ ಸ್ಟಾಕ್ಸು ಮತ್ತು ಕುರಿ ಕೋಳಿ ಆಕಳ ಎಲ್ಲನೂ ಸಾಕುವಂತ ಇಲ್ಲೇ ಇರ್ತಾರೆ. ಬೇಸಿಕ್ ಕಮ್ಯುನಿಟೀಸ್, ಏನು ಲಕ್ಸುರೀಸ್ ಇಲ್ಲ, ಒಂಥರ ಸುಂದರವಾದ ಲೈಫ್ ಅನ್ಕೋತೀನಿ ಇವರು. ಈ ಪ್ರದೇಶದಲ್ಲಿ ಬೆಳೆ ಬೆಳೆಯೋದು ಅಷ್ಟೊಂದು ಸುಲಭದ ವಿಚಾರ ಅಲ್ಲ. ಇಲ್ಲಿ ಕರಡಿ, ಚಿರತೆ ಮತ್ತು ನವಿಲುಗಳು ಎಲ್ಲ ಇರೋದ್ರಿಂದ ತುಂಬ ಒಂದು ಪರಿಶ್ರಮದಿಂದ ಕೂಡಿದ ಒಂದು ಬೇಸಾಯ ಪದ್ಧತಿ ಅನ್ಕೋತೀನಿ ಅವ್ರಿಗೆ. ಡೈಲಿ ಯು ಹ್ಯಾವ್ ಟು ಬಿ ವಾಚ್ಫುಲ್ ಆಲ್ವೇಸ್. ಹಿರಿಯರು ಇದ್ದಾರೆ, ಯಜಮಾನರು. ಸೊ ಇಲ್ಲಿ ಆಲ್ಮೋಸ್ಟ್ 80 ವರ್ಷದಿಂದ ಇದ್ದಾರೆ. ವೀರಯ್ಯ ಅವ್ರ ಮಗ ಸಾಬಯ್ಯ, ಸಾಬಯ್ಯ ಅಂದರೆ ಅವರು ಮೊಹರಂ ದಿವಸ ಹುಟ್ಟಿದ ದಿವಸದಿಂದ ಸೊ ಅವ್ರ ಹೆಸರನ್ನ ಹಾಗಿಟ್ಟಿದ್ದಾರೆ. ಸೊ ಬನ್ನಿ ಅವ್ರ ಜೊತೆ ಮಾತಾಡೋಣ. ನಿಮ್ದು ಹೆಂಗೆ ಜೀವನ ಮಾಡ್ಕೊಂತ ವರ ಮಾಡ್ಕೊಂತ ಬಂದ? ಇಲ್ಲಿ ಏನೇನು ಬೆಳೆ ಬೆಳೀತಿದ್ರು ನೀವು? ಜಾಳ, ಚಜ್ಜಿ, ನವಣಿ, ಎಳ್ಳು, ತೊಗರಿ, ಹೆಸರು, ಅಲಸಂದಿ, ಈ ಪ್ರಾಣಿ ಪಕ್ಷಿ ಕಾಟ ಏನು ಇರ್ತಿದ್ದಿಲ್ಲ? ಇರ್ತಿದ್ರು ಪ್ರಾಣಿ ಪಕ್ಷಿ ಕಾಟ. ಅವಾಗ ಅವಾಗ ಗೊರಿ ಕೊಳ್ಳಿ, ಗೊರಿ ಕೊಳ್ಳಿ ಮತ್ತೆ ಬೆಂಕಿ ಮಾಡ್ಕೊಂಡಿರು ಸುತ್ತ ವರ್ಷ. ಅವಾಗ ಬ್ಯಾಟ್ ಇಲ್ಲ, ಅಪ್ಪ ಗೊರಿ ಕೊಳ್ಳಿನ ಕಟ್ಟಿ ಕಡದು ಸೀಳೋದು ಹಚ್ಕೊಂಡು ಸುತ್ತಿ ತಿರುಗಾಡಿ. ಮತ್ತೆ ಕತ್ತಲದಾಗ ಇರ್ತಿದ್ರಲ್ಲ, ಭಯ ಅನಿಸ್ತಿದ್ದಿಲ್ಲ? ಭಯ ಮೇಲೆ ಈ ಕಡೆ ಬಂದು ಒಂಥ ಕಾದ್ರೆ ಬರ್ತಾ ಮನೆ ಅಂದ್ರೆ ಅವ್ರು ಬಂದು. ಸಾಬಾಯಿ ಅವರು ಈ ಹಿಂದೆ ಈ ಮನೆಗೆ ಬರೋಕ್ಕಿಂತ ಮುಂಚಿತವಾಗಿ ಅವರು ತಾಯಿಯ ಜೊತೆ ಗುಹೆಯಲ್ಲಿ ವಾಸ ಮಾಡ್ತಿದ್ರಂತೆ. ಸೊ ಆ ಗುಹೆನ ತೋರಿಸೋಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದಾರೆ. ಹಳೆ ಮನೆ ಮಾಡಿ ಕಡಿ ವರ್ಷ 2 ವರ್ಷ ಮಾಡೋದು. ಇವತ್ತೊಂದು ಸ್ಟಂಟ್ ಕೈಟ್ ತಗೊಂಡ್ಬಂದಿದ್ವಿ, ಟೈಮ್ ಸಿಕ್ಕರೆ ಹಾರಿಸೋಣ ಅಂಥೇಳಿ. ಸೊ ಇವ್ರ ಹೊಲದಲ್ಲಿ ಹಾರಿಸೋಣ ಅಂತ ಇವತ್ತು ಕ್ಯಾಮ್ರಾ ಹಚ್ಚಿ ಹಾರಿಸೋಣ ಕೈಟ್ಗೆ. ಸೊ ನೋಡೋಣ ಮೇಲಿಂದ ಹೆಂಗೆ ಕಾಣುತ್ತೆ ಇವ್ರ ಹೊಲ ನೋಡಿ, ಬ್ಯೂಟಿಫುಲ್. ಸೊ ಇದಾಗಿತ್ತು ಇವತ್ತಿನ ಒಂದು ಸೌಳ ಹರವಿ ಟ್ರಕ್ ಅಲ್ಲಿ ಜನ. ಸೊ ತುಂಬ ಒಳ್ಳೆ ಫ್ರೆಂಡ್ಲಿ ಜನ. ಅಲ್ಲಿದೊಂದು ಶಾರ್ಟ್ ಟ್ರೆಕ್. ಸೊ ಹೇಗೆ ಅನ್ನಿಸ್ತು ತಿಳಿಸಿ, ಮತ್ತು ಮುಂದಿನ ಒಂದು ಅಡ್ವೆಂಚರಸ್ ಟ್ರೆಕ್ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ. ಬಾಯ್.